ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ಜಾಸ್ ಹೇಜಲ್ವುಡ್ ಅವರು ಪ್ರಾಕ್ಟೀಸ್ನ ಶುರು ಮಾಡಿದ್ದಾರೆ. ವೀಕ್ಷಕರೇ, ಆರ್ ಸಿ ಬಿ ತಂಡದ ಆಟಗಾರ ಪ್ರಾಕ್ಟೀಸ್ನ ಶುರು ಮಾಡಿರೋದು ತುಂಬ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಇರುತ್ತೆ. ವೀಕ್ಷಕರೇ, ನಿನ್ನೆ ಪ್ರಾಕ್ಟೀಸ್ ಪಂದ್ಯ ನಡೀತು. ವೀಕ್ಷಕರೇ, ಆರ್ ಸಿ ಬಿ ತಂಡದ ಆಟಗಾರರು ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು. ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಕೇಳಿದ್ದಾರೆ, ಸರ್ ಪ್ರಾಕ್ಟೀಸ್ ಲೈವ್ ಯಾವ ಥರ ನೋಡೋದು ಅಂತ. ವೀಕ್ಷಕರೇ, ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲೈವ್ ನೋಡಬಹುದು. ನಾನು ಕೂಡ ಲೈವ್ ನೋಡ್ಬಿಟ್ಟೆ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರೋದು ಏನೆಲ್ಲ ಪ್ರಾಕ್ಟೀಸ್ ಪಂದ್ಯಗಳಲ್ಲಿ ಆಗುತ್ತೆ ಅಂತ. ಆರ್ ಸಿ ಬಿ ತಂಡ ಅಪ್ಡೇಟ್ ಲೇಟ್ ಆಗಿ ಕೊಡಬಹುದು, ಆದರೆ ನಮ್ಮ ಅಪ್ಡೇಟು ಆರ್ ಸಿ ಬಿ ತಂಡಕ್ಕಿಂತ ಸ್ಪೀಡ್ ಆಗಿ ಬರುತ್ತೆ. ಲೈವ್ ಅಲ್ಲಿ ನೋಡಿದ್ದೆ, ನಾವು ಹೇಳ್ತಾ ಬರ್ತೀರಿ. ಜಾಸ್ ಹೇಜಲ್ವುಡ್ ಅವರು ನಿನ್ನೆ ಬೌಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ವೀಕ್ಷಕರೇ, ನಿನ್ನೆ ನೆಟ್ಸಲ್ಲಿ ತುಂಬ ತುಂಬ ವಿಪರೀತ ಬಲಿಷ್ಠವಾಗಿ ಬೌಲಿಂಗ್ ಮಾಡಿದ್ರು. ಅವ್ರ ಜೊತೆ ಜೇಸನ್ ಬೇರೆಂಡ್ ಆಫ್ ಕೂಡ ಸಾಥ್ ಕೊಟ್ಟರು. ಜೇಸನ್ ಬೇರೆಂಡ್ ಆಫ್ ಬಗ್ಗೆ ಹೇಳೋದಾದ್ರೆ, ಅವರು ಕೂಡ ಬೆಂಕಿ ಬೌಲರ್, ಅವರು ಕೂಡ 140 ಪ್ಲಸ್ ಅಲ್ಲಿ ಆಗ್ತಾರೆ. ಹೇಜಲ್ವುಡ್ ಕೂಡ 140 ಪ್ಲಸ್ ಅಲ್ಲಿ ಆಗ್ತಾರೆ. ಆರ್ ಸಿ ಬಿ ತಂಡಕ್ಕೆ ಸ್ವಿಂಗ್ ಆಟಗಾರ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದೀಗ ಪ್ರಮುಖ ಆಟಗಾರ ಹೇಜಲ್ವುಡ್ ನಮ್ಮ ತಂಡಕ್ಕೆ ಬಂದಿರೋದು ತುಂಬ ತುಂಬ ಖುಷಿಯಾಗುತ್ತೆ. ಅವರು ಪ್ರಾಕ್ಟೀಸ್ ಪಂದ್ಯಗಳಲ್ಲಿ 3 ವಿಕೆಟ್ನ ಕಿತ್ತಿದ್ದಾರೆ. ವೀಕ್ಷಕರೇ, ಅದು ಕೂಡ ಡೇಂಜರಸ್ ಪ್ಲೇಯರ್ಗಳ 3 ವಿಕೆಟ್ ಕಿತ್ತಿದ್ದಾರೆ. ನೆಕ್ಸ್ಟ್ ಸಿ ಎಸ್ ಕೆ ತಂಡವಿದೆ. ಸಿ ಎಸ್ ಕೆ ತಂಡದ ವಿರುದ್ಧ ಅವ್ರು ಯಾವ ರೀತಿ ಆಡ್ತಾರೆ, ಯಾಕಪ್ಪ ಅಂದರೆ ಲಾಸ್ಟ್ ಟೈಮು ಸಿ ಎಸ್ ಕೆ ತಂಡ ಚಾಂಪಿಯನ್ಸ್ ಆದಾಗ ಹೇಜಲ್ವುಡ್ ಅವರು ಪ್ರಮುಖ ಪಾತ್ರವನ್ನು ಮಾಡ್ತಾ ಇದ್ರು ಸಿ ಎಸ್ ಕೆ ತಂಡದಲ್ಲಿ. ಇದೀಗ ನಮ್ಮ ತಂಡದಲ್ಲಿ ಆಡ್ತಾ ಇದ್ದಾರೆ ಅವರು ಅಂದರೆ ನಮಗೆ ಸ್ವಲ್ಪ ಕುಷನ್ ಇರುತ್ತೆ. ಎಮ್ ಎಸ್ ಧೋನಿ, ಜಡೇಜಾ, ಮೋಯಿನ್ ಅಲ್ಲಿ ಎಲ್ಲರಿಗೂ ಕೂಡ ಅವರು ಬೌಲಿಂಗ್ ಮಾಡಿದ್ದಾರೆ. ಆರ್ ಸಿ ಬಿ ತಂಡಕ್ಕೆ ಪ್ರಾಕ್ಟೀಸ್ನ ಶುರು ಮಾಡಿದ್ದಾರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರರು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.